ವೀಕ್ಷಕರೇ, ಇವತ್ತು ನಾನು ಸುಳ್ಯ ತಾಲೂಕಿಗೆ ಸಂಬಂಧಪಟ್ಟಂಥ ಸಂಪಾಜೆ ಗ್ರಾಮ ವ್ಯಾಪ್ತಿಯಲ್ಲಿ ಬರುವಂಥ ಗೂನಡ್ಕ ಅನ್ನುವಂಥ ಒಂದು ಶಾಲೆಯ ಮುಂಭಾಗದಲ್ಲಿ ನಿಂತಿದ್ದೇನೆ. ಇದು ಶಾಲೆಯ ಮೈದಾನ. ಸೊ ಇದು ಶಾರದಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಗೂನಡ್ಕ. ಈ ಶಾಲೆಗೆ ನಾನು ಯಾಕೆ ಬಂದಿದ್ದೇನೆ ಅಂತ ಹೇಳಿದರೆ, ಈ ಶಾಲೆಯಲ್ಲಿ ಬಹಳಷ್ಟು ವರ್ಷದ ಇತಿಹಾಸ ಇದೆ. ಸುಮಾರು 70 ವರ್ಷಗಳ ಇತಿಹಾಸವಿರುವಂಥ ಈ ಒಂದು ಶಾಲೆ, ಇವತ್ತು ಸುಮಾರು 63 ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿಯ ವಿಶೇಷತೆ ಏನು ಅಂತ ಹೇಳಿದರೆ, ಈ ಶಾಲೆಗೆ ಇರುವಂಥದ್ದು ಏಕೋಪಾಧ್ಯಾಯರು, ಅವರೇ ಮುಖ್ಯೋಪಾಧ್ಯಾಯರಿಗೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆದರೆ ಈ ಶಾಲೆಯಲ್ಲಿ ಒಂದು ಆಡಳಿತ ಕಮಿಟಿ ಇದೆ, ಹಾಗೆ SDMC ಕೂಡ ಇದೆ. ಆದರೆ ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಈ ಶಾಲೆಯ ಕಟ್ಟಡವನ್ನು ತಾವು ವೀಕ್ಷಿಸ್ತಾ ಇದ್ದೀರಿ. ಈ ಶಾಲೆಯ ಕಟ್ಟಡ ಕಳೆದ ಹಲವಾರು ವರ್ಷಗಳಿಂದ ನಾದುರಸ್ತಿಯಲ್ಲಿತ್ತು. ಈ ಸಂದರ್ಭದಲ್ಲಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು, ದುರಸ್ತಿ ಮಾಡಬೇಕು ಅಂತಾದರೆ ಇದಕ್ಕೆ ಲಕ್ಷಗಟ್ಟಲೆ ಹಣ ಬೇಕಾಗಿತ್ತು, ಇದಕ್ಕೆ ವೆಚ್ಚ ಬರ್ತಾ ಇತ್ತು. ಆದರೆ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಅನುದಾನ ಸಿಗದ ಕಾರಣ ಮತ್ತೆ ಇಲ್ಲಿಯ ಆಡಳಿತ ಕಮಿಟಿಯವರು ಮತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕ ವೃಂದದವರು ಸೇರಿಕೊಂಡು ಊರವರ ಸಹಕಾರದೊಂದಿಗೆ ಈ ಒಂದು ಶಾಲೆಯ ಕಟ್ಟಡದ ದುರಸ್ತಿ ಕಾರ್ಯವನ್ನು ಮಾಡಿದ್ದಾರೆ. ಮತ್ತು ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ, ಸಮುದಾಯ ಭವನದ ಒಂದು ನಿರ್ಮಾಣ ಆಗಿದೆ. ಸುಮಾರು 20-30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ಸಮುದಾಯ ಭವನ ಕೂಡ ಈ ಶಾಲೆಯಲ್ಲಿದೆ. ಬಟ್ ಈ ಶಾಲೆಯ ವಿಶೇಷತೆ ಮತ್ತು ಈ ಶಾಲೆಯಲ್ಲಿ ಇದನ್ನೆಲ್ಲ ಯಾವ ರೀತಿಯಾಗಿ ನಿರ್ವಹಣೆ ಮಾಡಿದ್ದಾರೆ, ಇದರ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಇವತ್ತು ಈ ಶಾಲೆಯ ಮುಖ್ಯ ಶಿಕ್ಷಕರು ಇದ್ದಾರೆ, ಜೊತೆಯಲ್ಲಿ ಆಡಳಿತ ಕಮಿಟಿಯ ಅಧ್ಯಕ್ಷರು ಇದ್ದಾರೆ. ಇದನ್ನೆಲ್ಲ ಹೇಗೆ ನಿರ್ವಹಣೆ ಮಾಡಿದರು, ಈ ಒಂದು ಇಷ್ಟೊಂದು ದೊಡ್ಡ ಮೊತ್ತವನ್ನು ಭರಿಸಿಕೊಂಡು ಈ ಶಾಲೆಯ ಒಂದು ದುರಸ್ತಿ ಕಾರ್ಯವನ್ನು, ಕಟ್ಟಡದ ದುರಸ್ತಿ ಕಾರ್ಯವನ್ನು ತಮ್ಮ ಮುತುವರ್ಜಿಯಿಂದ ನಿರ್ವಹಿಸಿದ್ದಾರೆ, ಯಾವ ರೀತಿಯಾಗಿ ಇದನ್ನು ನಿರ್ವಹಿಸಿದರು, ಇದೆಲ್ಲವನ್ನು ಕೂಡ ನಾವು ಇವತ್ತು ಅವರ ಜೊತೆ ಮಾತಾಡಿ ತಿಳ್ಕೊಳ್ಳೋಣ. ಬನ್ನಿ, ಈ ಶಾಲೆಯ ಒಂದು ವಿಶೇಷತೆಯನ್ನು ತಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಶಿಥಿಲಾವಸ್ಥೆಯಲ್ಲಿದ್ದಂಥ ಈ ಒಂದು ಕಟ್ಟಡದ ನಿರ್ಮಾಣ ಕಾರ್ಯಕ್ಕೆ ನೀವು ಯಾವಾಗ ಮುಂದಾಗಿದ್ರಿ? ಸರ್, ನಾನು ಈ ಕಟ್ಟಡ ನಿರ್ಮಾಣ ಒಂದು ಮಾಡಬೇಕಾದ್ರೆ, ಪುನರ್ ನಿರ್ಮಾಣ ಒಂದು ಜೀರ್ಣೋದ್ಧಾರ ಮಾಡಬೇಕಾದ್ರೆ, ನಾನು ನಮ್ಮ ಆಡಳಿತ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ರಾಮಚಂದ್ರ ಕಲಗದ್ದೆ ಸರ್ ಹತ್ರ ಒಂದು ಮನವಿಯನ್ನು ಮಾಡಿಕೊಂಡೆ. ಜೊತೆಗೆ ನಮ್ಮ ಆಡಳಿತ ಕಮಿಟಿಯ ಸಂಚಾಲಕರಾಗಿರ್ತಕ್ಕಂಥ SP ಲೋಕನಾಥ್ ಅವರ ಹತ್ರನೂ ಸಹಿತ ಮನವಿಯನ್ನು ಮಾಡಿಕೊಂಡೆ. ಹಾಗೆ ನನ್ನ ಶಾಲೆಯಲ್ಲಿರ್ತಕ್ಕಂಥ 9 ಜನ ಆಡಳಿತ ಕಮಿಟಿಯ ಸದಸ್ಯರುಗಳಲ್ಲೂ ಸಹಿತ ನಾನು ಮನವಿಯನ್ನು ಮಾಡಿಕೊಂಡೆ. UB ಚಕ್ರಪಾಣಿ ಸರ್ ಆಗಿರ್ಬೋದು, ಗಣಪತಿ ಭಟ್ ಸರ್ ಆಗಿರ್ಬೋದು, ಹಾಗೆ ಮಹಮ್ಮದ್ ಕುನಿ ಗುಣಡ್ಕ ಸರ್ ಆಗಿರ್ಬೋದು, ಹಾಗೆ ಆಜಿ ಅಬ್ದುಲ್ಲಾ PA ಆಗಿರ್ಬೋದು, ಜಗದೀಶ್ KP ಅವರಾಗಿರ್ಬೋದು, ಹೀಗೆ ನನ್ನ SDMC ಅಧ್ಯಕ್ಷರಾಗಿರ್ತಕ್ಕಂಥ ಅಬುಕರ್ ಸಿದ್ದೀಕ್ ಅವರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ತಕ್ಕಂಥ ಆಶಾ ವಿನಯ್ ಮೇಡಮ್ ಆಗಿರ್ಬೋದು, ಹೀಗೆ ಇವರಲ್ಲಿ ನಾನು ಒಂದು ಮನವಿಯನ್ನು ಮಾಡಿಕೊಂಡೆ. ದಯವಿಟ್ಟು ನಮ್ಮ ಮಕ್ಕಳು ಶಾಲೆಯಲ್ಲಿ ಕುಳಿತು ಯಾವ ನಿರ್ಭಯವಾಗಿ ಕುಳಿತು ವಿದ್ಯೆಯನ್ನು ಪಡೆಯಬೇಕಾದರೆ ಕಟ್ಟಡ ಸುಭದ್ರವಾಗಿ ಸುರಕ್ಷಿತವಾಗಿರಬೇಕು ಅಂತ ಅವರಲ್ಲಿ ಮನವಿಯನ್ನು ಮಾಡಿಕೊಂಡೆ. ಇದು ಅನುದಾನಿತ ಶಾಲೆ ಆದ ಕಾರಣ ನಾನು ಇಲಾಖೆಗೆ, ಸರ್ಕಾರದ ವಿವಿಧ ಇಲಾಖೆಗಳಿಗೆ ಯಾವುದೇ ಮನವಿಯನ್ನು ಕೊಟ್ಟರೂ ಸಹಿತ ಯಾವುದೇ ಪ್ರಯೋಜನಕಾರಿ ಆಗೋದಿಲ್ಲ ಅಂತ ನಾನು ಮನಗಂಡಿದ್ದೇನೆ. ಓಕೆ, ಈಗ ಶಿಥಿಲಾವಸ್ಥೆಗೊಂಡಂಥ ಈ ಕಟ್ಟಡದ ನಿರ್ಮಾಣಕ್ಕೆ ನೀವು ಮುಂದಾಗಿದ್ದೀರಿ, ನಂತರದ ದಿನಗಳಲ್ಲಿ ಅದು ಹೇಗೆ ಬೆಳವಣಿಗೆ ಆಯಿತು, ಮತ್ತು ಈ ಒಂದು ಕ್ರೋಢೀಕರಣ, ಇದಕ್ಕೆ ಬೇಕಾದಂಥ ವೆಚ್ಚದ ಕ್ರೋಢೀಕರಣ ಯಾವ ರೀತಿಯಾಗಿತ್ತು? ಸರ್, ಈ ಒಂದು ಶಾಲೆ ಒಂದು ರಿಪೇರಿ ಆಗಬೇಕಾದ್ರೆ ನಮಗೆ ಧನ ಸಹಾಯ ಭಾಳ ಮುಖ್ಯ. ಈ ಧನ ಸಹಾಯವನ್ನು ಬಹಳ ಪ್ರೀತಿಯಿಂದ ಅವ್ರ ಹತ್ರ ನಾನು ಶಾಲಾ ಮುಖ್ಯೋಪಾಧ್ಯಾಯನಾಗಿ ಅವ್ರ ಹತ್ರ ಒಂದು ಇಡೀ ಶಾಲೆಯ ಒಂದು ಇತಿಹಾಸವನ್ನು ಒಂದು ವರದಿಯನ್ನು ಮಾಡಿ ಟೈಪ್ ಮಾಡಿ ಎಲ್ಲ ನನ್ನ ಶಾಲೆಯ ಗ್ರೂಪಿನಲ್ಲಿ ಮಾಹಿತಿಯನ್ನು ಹಾಕ್ತೇನೆ. ಜೊತೆಗೆ ಮಾಹಿತಿಯನ್ನು ಹಾಕಿದ್ದಕ್ಕೆ ಕೆಲವು ಜನಗಳು ಬಹಳ ಪ್ರೀತಿಯಿಂದ ಸ್ಪಂದಿಸ್ತಾರೆ. ಅದಕ್ಕೆ ನನ್ನ ಆಡಳಿತ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ರಾಮಚಂದ್ರ ಸರ್, ಇವರು ಬಹಳ ಈ ಪ್ರಮುಖ ಪಾತ್ರವನ್ನು ವಹಿಸ್ಕೊಂಡಿದ್ದಾರೆ. ನಾನು ಏನೇ ಇದ್ದರೂ ಸಹಿತ ಅವಾಲುಗಳು ಫಸ್ಟು ತಿಳಿಸೋದು ನನ್ನ ಅಧ್ಯಕ್ಷರಲ್ಲಿ, ಆಡಳಿತ ಕಮಿಟಿ ಅಧ್ಯಕ್ಷರಲ್ಲಿ, ಹಾಗೆ ಮತ್ತು ಸಂಚಾಲಕರಲ್ಲಿ. ಈ ಹಣ ಸಂಗ್ರಹಣೆ ಆಗಬೇಕು ಅಂದರೆ ಒಬ್ಬರಿಂದ ಸಾಲದು. ನಾನೊಬ್ಬ ಏಕೋಪಾಧ್ಯಾಯನಾದ ಕಾರಣ ಪ್ರತಿಯೊಂದನ್ನು ನನ್ನ ಒಬ್ಬನಿಂದ ಮಾಡಲು ಸಾಧ್ಯವಿಲ್ಲ. ಇವರನ್ನೆಲ್ಲ ಇಟ್ಟುಕೊಂಡು ನಾನು ಹೊರಡ್ತೇನೆ. ಮುಂದೆ ಕೆಲಸಕ್ಕೆ ಹೊರಟಾಗ ಯಾವುದೇ ವಿಘ್ನಗಳು ಇಲ್ಲದೆ ನಿರ್ವಿಘ್ನವಾಗಿ ನನಗೆ ಸುಮಾರು ಒಂದು ನನ್ನ ಶಾಲೆಯ ಕ್ಯಾಶ್ ಅಮೌಂಟ್ ಅಂತ 2.5 ಲಕ್ಷಕ್ಕಿಂತ ಹೆಚ್ಚಿನ ಅನುದಾನ ನನಗೆ ಒಂದು ಹಣ ಸಿಗ್ತದೆ ಹಿರಿಯ ವಿದ್ಯಾರ್ಥಿಗಳಿಂದ. ಈ ಹಣದಿಂದ ಈ ಶಾಲೆ ಇಷ್ಟು ಸುಂದರವಾಗಿ ಕಾಣಲಿಕ್ಕೆ ಕಾರಣೀಭೂತರಾಗಿರ್ತಾರೆ. ಆ ಒಂದು ಕೊಟ್ಟಂಥ ಹಣ ಕೊಟ್ಟಿರ್ತಕ್ಕಂಥ ಒಂದು ದಾನಿಗಳ ಪ್ರತಿಯೊಬ್ಬರ ಹೆಸರುಗಳನ್ನು ಸಹಿತ ನಾನು ಸಾರ್ವಜನಿಕವಾಗಿ ಲೆಕ್ಕವನ್ನು ಮಂಡಿಸಿದ್ದೇನೆ. ಜೊತೆಗೆ ಅವರ ಹೆಸರನ್ನು ನಾಮಫಲಕದಲ್ಲಿ ನಾನು ದಾಖಲಿಸಿದ್ದೇನೆ. ಜೊತೆಗೆ ನಮ್ಮ UB ಚಕ್ರಪಾಣಿ ಸರ್ ಅವರ ವೈಯಕ್ತಿಕವಾಗಿ
ಅವರು ಒಂದು ಶಾಲೆಯಲ್ಲಿ ಸ್ಟೋರ್ ರೂಮನ್ನು ಸಹಿತ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅಂದರೆ ನೀವು ಹೇಳೋ ಪ್ರಕಾರ ಇವತ್ತು ಆಡಳಿತ ಕಮಿಟಿಯವರ ಒಂದು ಸಹಕಾರ ಮತ್ತು ಊರವರ ಮತ್ತು ಇಲ್ಲಿಯ ಹಳೆ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಈ ಒಂದು ಶಿಥಿಲಾವಸ್ಥೆಗೊಂಡಂಥ ಕಟ್ಟಡದ ನಿರ್ಮಾಣ ಬಹಳಷ್ಟು ಶೀಘ್ರಗತಿಯಲ್ಲಿ ಸುಮಾರು 4-5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನು ನೀವು ಹೇಳಿದಿರಿ. ಓಕೆ, ಈಗ ನಮ್ಮ ಜೊತೆ ಈ ಒಂದು ಆಡಳಿತ ಕಮಿಟಿಯ ಅಧ್ಯಕ್ಷರಾದಂಥ ರಾಮಚಂದ್ರ ಕಲ್ಲುಗದ್ದೆ ಅವರಿದ್ದಾರೆ. ಸೊ ಇವರಲ್ಲಿ ನಾವು ಮಾತಾಡ್ಸೋಣ. ಸರ್, ಈ ಶಾಲೆಯ ಒಂದು ಆಡಳಿತ ಕಮಿಟಿ ಅಧ್ಯಕ್ಷರಾಗಿದ್ದೀರಿ, ಎಷ್ಟು ವರ್ಷದಿಂದ ಇಲ್ಲಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ? ನಾನು ಅಧ್ಯಕ್ಷರಾಗಿ ಒಂದು 6 ವರ್ಷ ಆಯಿತು. ಅದಕ್ಕಿಂತ ಮೊದಲು 4 ವರ್ಷ ಕಮಿಟಿಯಲ್ಲಿದ್ದೆ. 5 ವರ್ಷ ಆದ ನಂತರ ಒಳ್ಳೆ ಕೆಲಸ ಎಲ್ಲ ಆಗಿದೆ. ಒಂದು ಸಮುದಾಯ ಭವನ ಆಗಿದೆ, ಒಂದು ಅಡುಗೆ ಕೋಣೆ ಆಗಿದೆ, ಮತ್ತು ಇದೊಂದು 4 ಲಕ್ಷ ಒಂದು ರಿಪೇರಿ ಆಗಿದೆ. ನನಗೆ ಭಾಳ ಸಂತೋಷ ಉಂಟು, ಹೆಮ್ಮೆ ಉಂಟು. ನಮ್ಮೊಟ್ಟಿಗೆ ಅಂದರೆ ನಾನು ಕೇಳಿದಾಗ ಯಾರೂ ಇಲ್ಲಂತ ಹೇಳಲಿಲ್ಲ. ನಮಗೆ ಸಂಪಾಜೆ ವ್ಯವಸಾಯ ಮೊದಲನೇದಾಗಿ ಜ್ಞಾನದೀಪ ಧರ್ಮಸ್ಥಳದವ್ರನ್ನ ತುಂಬ ಹೆಲ್ಪ್ ಮಾಡಿದ್ದಾರೆ. ಎರಡನೇದಾಗಿ ನಮಗೆ ಸಂಪಾಜೆ ಕೃಷಿ ಪತ್ತಿನ ಸಹಕಾರ ಸಂಘದವರು ಸಹ ಹೆಲ್ಪ್ ಮಾಡಿದ್ದಾರೆ. ಮೂರನೇದಾಗಿ ನಮಗೆ ಆಲಂಬಿನ ಅಸೋಸಿಯೇಷನ್, ಅವರು ಸಹ ನಮಗೆ ಶಾಲಾ ಮಕ್ಕಳಿಗೆ ಇಲ್ಲಿ ಟೀಚರಿಗೆ ಸಂಬಳ ಸಹ ಇವರೆಲ್ಲ ಸೇರಿ ಕೊಡ್ತಾ ಇದ್ದಾರೆ. ಮತ್ತು ಊರಿನವರು ಪರವೂರಿನವರು ಹೊರಗಿನವರೆಲ್ಲರೂ ನಮಗೆ ಹೇಳಿದ ಮಟ್ಟಿಗೆ ಹಣ ತಂದು ಕೊಡ್ತಾರೆ. ಹಾಗಾಗಿ ನಮಗೆ ಇದು, ಯಾಕಂದರೆ ನನಗೆ 3 ಟೀಚರ್ಗಳು ನಾವು ಕೈಯಿಂದ ಸಂಬಳ ಕೊಡೋದು, ಹಾಗೆ ಭಾರಿ ಕಷ್ಟ ಆಗ್ತಾ ಉಂಟು. ಓಕೆ, ಈಗ ಗೌರವ ಶಿಕ್ಷಕಿಯರಾಗಿ 3 ಜನರನ್ನು ಇಟ್ಕೊಂಡಿದ್ದಾರೆ. ಇವರಿಗೆ ನೀವು ಈ ಒಂದು ವೇತನವನ್ನು ಕೊಡಬೇಕಾದ್ರೆ ಅದನ್ನು ಹೇಗೆ ಹೊಂದಿಸ್ಕೊಳ್ತಾ ಇದ್ದೀವಿ? ನಮ್ಮ ಇಲ್ಲಿಂದ ಮಕ್ಕಳ ಕೈಯಿಂದ ತುಂಬ ನಿರೀಕ್ಷೆ ಮಾಡಲಿಕ್ಕಿಲ್ಲ. ನಾವು ಹಾಗೆಲ್ಲ ಹೊರಗಿನವರ ಕೈಯಿಂದ ಅದೇ ಕೃಷಿ ಪತ್ತಿನ ಸಹಕಾರ ಸಂಘ ಒಬ್ಬರು ಟೀಚರ್ 5,000 ರೂಪಾಯಿ ಆಗಿ ಒಬ್ಬರು ಟೀಚರ್ ಜ್ಞಾನದೀಪದಿಂದ ಕೊಡ್ತಾ ಇದ್ದಾರೆ ಧರ್ಮಸ್ಥಳ. ಅವರು ಪ್ರತಿ 5 ವರ್ಷ ಆಯ್ತು ಈಗ ಕೊಡೋದು. ಹಾಗಾಗಿ ಸ್ವಲ್ಪ ಪರವಾಗಿಲ್ಲ. ಮಕ್ಕಳು ಮಾತ್ರ ಭಾರಿ ಬ್ರಿಲಿಯಂಟ್ ಇದ್ದಾರೆ. ನಮಗೆ ಕೆಲಸ ಮಾಡೋದಕ್ಕೆ ತೃಪ್ತಿ ಉಂಟು. ಇಲ್ಲಿ ಬಂದ ಕೂಡಲೇ ಮಕ್ಕಳು ಎದ್ದು ನಿಂತು ಒಂದು ನಮಸ್ಕಾರ ಮಾಡ್ತಾರೆ, ಅದು ನನಗೆ ಭಯಂಕರ ಸಂತೋಷ. ಓಕೆ, ಈಗ ನೀವು ಹೇಳಿದ್ರಿ ಶಾಲೆಯ ಒಂದು ಶಿಥಿಲಾವಸ್ಥೆಗೊಂಡಂಥ ಕಟ್ಟಡವನ್ನು ಕೂಡ ನಾವು ದುರಸ್ತಿ ಮಾಡಿದ್ದೇವೆ, ಅದರ ಜೊತೆಯಲ್ಲಿ ಸಮುದಾಯ ಭವನವನ್ನು ನಿರ್ಮಿಸಿದ್ರಿ. ಈ ಸಮುದಾಯ ಭವನವನ್ನು ಯಾವ ರೀತಿಯಾಗಿ ನಿರ್ಮಿಸಿದ್ರಿ? ಸರ್ಕಾರದಿಂದ ಏನಾದರೂ ಅನುದಾನ ಸಿಕ್ಕಿದೆಯಾ? ಅನುದಾನ ಸರ್ಕಾರದಿಂದ MP ಲೆಕ್ಕದಲ್ಲಿ 1-2 ಲಕ್ಷ ಸಿಕ್ಕಿದಷ್ಟೇ, ಬಾಕಿ ಎಲ್ಲ ಕೈಯಿಂದಲೇ. ಧರ್ಮಸ್ಥಳದವರು 1 ಲಕ್ಷ ಕೊಟ್ಟಿದ್ದಾರೆ, ಮತ್ತೆ ಎಲ್ಲ ಊರಿನವರು ನಮಗೆ ಊರವರ ಸಹಕಾರ. ಓಕೆ, ಆದರೆ ಅದರಲ್ಲಿ ವಸ್ತು ರೂಪದಲ್ಲಿ ಕೂಡ ಸಹಕಾರ ಬಂದ ವಸ್ತು ರೂಪದಲ್ಲಿ ಕೂಡ ಸಹಕಾರ ಬಂದಿದೆ. ಹೊಯ್ಗೆ ಹಾಗೆ, ಮರವು ಹಾಗೆ, ಎಲ್ಲ ವಸ್ತು ಕಲ್ಲು ಜಲ್ಲಿಯು ಎಲ್ಲ ಬಂದಿದೆ. ಓಕೆ, ಒಟ್ಟು ಅಂದಾಜು ಮೊತ್ತ ಎಷ್ಟು ಅದರದ್ದು ಸಮುದಾಯ ಭವನದ್ದು? ವಸ್ತು ರೂಪ ಎಲ್ಲ ಸೇರಿಸಿದ್ರೆ ಒಂದು 35 ಲಕ್ಷ ಆಗ್ಬೋದು. ಈಗ ಒಂದು 24 ಲಕ್ಷದಲ್ಲಿ ಆಗಿದೆ. ಓಕೆ, ಈ ಸಮುದಾಯ ಭವನದ ನಿರ್ಮಾಣ ನೀವು ಅದರ ಒಂದು ಆದಾಯದ ಮೂಲಕ ಆದಾಯ ಪಡಿಬೇಕು ಅನ್ನುವಂಥ ದೃಷ್ಟಿಯಿಂದ ಮಾಡಿಕೊಂಡಿದ್ರಿ, ಮುಂದೆ ಹೇಗೆ ನಡೀತಾ ಉಂಟು? ಈಗ ಪರವಾಗಿಲ್ಲ, ಆದರೂ ಇಲ್ಲಿಗ ಹತ್ತಿರ ಸಮುದಾಯ ಭವನ ಆಗಿದೆ, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತದೆ. ಆದರೂ ಒಂದು ವರ್ಷಕ್ಕೆ 3-4 ಬರ್ತಾ ಉಂಟು ಸಾಕು. 5,000 ರೂಪಾಯಿ ಸಿಕ್ಕಿದರೆ 1-2 ಟೀಚರಿಗಾದ್ರೂ ಸಂಬಳ ಕೊಡ್ಬೋದಲ್ಲ ಅಂತ ಒಂದು ಭಾವನೆ ಅಷ್ಟೇ, ಮಕ್ಕಳು ಓದಲಿ ಅಂತ ಅಷ್ಟೇ. ಈಗ ಆಡಳಿತ ಕಮಿಟಿ ಅಧ್ಯಕ್ಷರಾಗಿ ಈಗ ಮತ್ತೆ ನೀವು ಮುಂದುವರಿಸ್ತಾ ಇದ್ದೀರಿ, ಈಗ ಮುಂದಿನ ಏನಾದರೂ ಕಾರ್ಯಯೋಜನೆಗಳು ಶಾಲೆಗೆ ಸಂಬಂಧಪಟ್ಟಾಗಿ ಕೆಲಸ ಉಂಟು. ಈಗ ಅತಿ ಹೆಚ್ಚು ಈಗ ಒಂದು ಕಾಂಪೌಂಡ್ ಆಗಬೇಕು, ಮತ್ತು ಮಕ್ಕಳನ್ನು ಜಾಸ್ತಿ ಮಾಡಬೇಕು ಅನ್ನೋದು ಉಂಟು. ಮಕ್ಕಳನ್ನೆಲ್ಲ ಪ್ರತಿ ಮನೆಗೆ ಹೋಗಿ ಒಂದು, ಯಾಕಂದರೆ ನಮ್ಮ ಅಷ್ಟು ಹುಷಾರಿದ್ದಾರೆ ಮಕ್ಕಳು ನಮ್ಮಲ್ಲಿಯವರು, ಹಾಗಾಗಿ ಒಂದು ಯೋಜನೆ ಮಾಡ್ತಾ ಇದ್ದೇವೆ. ಓಕೆ ಸರ್, ಈಗ ಕೊನೆಯದಾಗಿ ನೀವು ಈ ಶಾಲೆಯ ಬಗ್ಗೆ, ಈ ಶಾಲೆಯಲ್ಲಿ 20 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ, ನಿಮ್ಮ ಈ ಒಂದು ಸೇವಾ ಅವಧಿಯಲ್ಲಿ ನಿಮಗೆ ಯಾವ ರೀತಿಯ ಒಂದು ತೃಪ್ತಿ ಕೊಟ್ಟಿದೆ ಅನ್ನೋದು? ಸರ್, ನಾನು ಇದು ನನ್ನ ಶಾಲೆ, ಇದು ನನ್ನ ಮನೆ ಇದ್ದಾಗೆ, ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳೆಲ್ಲ ನನ್ನ ಮನೆಯ ಮಕ್ಕಳಿದ್ದಾಗೆ, ಅಷ್ಟು ಪ್ರೀತಿಯನ್ನಿಟ್ಟು ನಾನು 21 ವರ್ಷಗಳಿಂದ ಈ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಏಕೆಂದರೆ ನಮ್ಮ ಮನೆಯ ಮಕ್ಕಳು ಮಾತ್ರ ಕಲಿತು ಚೆನ್ನಾಗಿ ಉನ್ನತ ಹುದ್ದೆಯಲ್ಲಿ ಸ್ವೀಕರಿಸಬೇಕು ಅನ್ನೋದಲ್ಲ, ಈ ನನ್ನ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳು ಸಹಿತ ಮುಂದೊಂದು ದಿನ ಉತ್ತಮ ಒಂದು ವಿದ್ಯೆಯನ್ನು ಪಡೆದು ಉತ್ತಮ ಉದ್ಯೋಗದಲ್ಲಿದ್ದು ಆ ಮಕ್ಕಳು ಶಾಶ್ವತವಾಗಿ ನಮ್ಮನ್ನು ನೆನಪಿಟ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಶಾಲೆ ಇಷ್ಟು ಅಭಿವೃದ್ಧಿಯನ್ನು ಹೊಂದಬೇಕು ಅಂತಾದರೆ ಆ ಶಾಲೆಯ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರ ಪಾತ್ರ ಬಹಳ ಮುಖ್ಯ. ನಾನು ಮಾತ್ರ ಒಬ್ಬ ಈ ಶಾಲೆಯನ್ನು ಅಭಿವೃದ್ಧಿ ಮಾಡಿದ್ದೇನೆ ಅಂತ ಹೆಮ್ಮೆಯಿಂದ ಕೊಚ್ಚಿಕೊಳ್ಳೋದಲ್ಲ. ನನ್ನ ಶಾಲೆಯಲ್ಲಿರ್ತಕ್ಕಂಥ ಗೌರವ ಶಿಕ್ಷಕರು ಸಹಿತ ನನ್ನೊಂದಿಗೆ ಕೈ ಜೋಡಿಸಿದ್ದಾರೆ. ಜೊತೆಗೆ ನನ್ನ ಆಡಳಿತ ಕಮಿಟಿ ಎಲ್ಲ ಹಿರಿಯ ಮುತ್ಸದ್ದಿಗಳು ಈ ಶಾಲೆಯಲ್ಲಿ ಸುಮಾರು ನನ್ನ ಆಡಳಿತ ಕಮಿಟಿಯಲ್ಲಿರ್ತಕ್ಕಂಥ 65 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಾಗಿರ್ತಕ್ಕಂಥ ಹಿರಿಯ ಮುತ್ಸದ್ದಿಗಳು ಅವರು ಬಹಳ ಒಂದು ಮುತವರ್ಜಿಯಿಂದ ಶಾಲೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ನನ್ನ STMC ಸರ್ವ ಸದಸ್ಯರು ಸಹಿತ ಬಹಳ ಮುತವರ್ಜಿಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ಹಲವಾರು ಕೊಡುಗೆಗಳನ್ನು ನಮ್ಮ ಶಾಲೆಗೆ ಕೊಡ್ತಾ ಇದ್ದಾರೆ. ಕಂಪ್ಯೂಟರ್ ಜೆರಾಕ್ಸನ್ನು ಸಹಿತ ನನ್ನ ಶಾಲೆಗೆ ಕೊಡುಗೆಯಾಗಿ ನೀಡಿದ್ದಾರೆ. ಮಕ್ಕಳಿಗೆ ವಿವಿಧ ಕಲಿಕೆಗೆ ಉಮ್ಮರ ಬೀಸಿದ ಕಟ್ಟೆಯವರು ಪ್ರತಿ ವರ್ಷ ಒಂದಲ್ಲ ಒಂದು ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಹಾಗೆ ಹಲವು ಸಂಘ ಸಂಸ್ಥೆಗಳು ನಮ್ಮ ಶಾಲೆ ಮೇಲೆ ಪ್ರೀತಿ ಇಟ್ಟು, ಸರ್ ನಾವಿದ್ದೇವೆ, ನೀವು ಶಾಲೆಯನ್ನು ಮುನ್ನಡೆಸ್ಕೊಂಡು ಹೋಗಿ ಎಂಬುವ ಸದುದ್ದೇಶದಿಂದ ಭಾಳ ಪ್ರೀತಿಯಿಂದ ಈ ಶಾಲೆಯನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಜೊತೆಗೆ ಸರ್, ನನ್ನ ವೈಯಕ್ತಿಕವಾಗಿಯೂ ಸಹಿತ ನನ್ನ ವೈಯಕ್ತಿಕ ಸಂಬಳದಲ್ಲಿ ಪ್ರತಿ ವರ್ಷ ಕನಿಷ್ಠ 25,000 ರೂಪಾಯಿಯನ್ನು ನಾನು ಇಲ್ಲಿಯ ಈ ಶಾಲೆಯಲ್ಲಿ ಇರುವ ತನಕವೂ ಸಹಿತ ನಾನು ನೀಡ್ತಾ ಇದ್ದೇನೆ ಅಂತ ನನ್ನ ಆಡಳಿತ ಕಮಿಟಿಗೆ ನಾನು ಘೋಷಣೆಯನ್ನು ಸಹಿತ ನಾನು ಮಾಡಿದ್ದೇನೆ ಸರ್. ಓಕೆ,
ಈ ಶಾಲೆಯಲ್ಲಿ ಕಳೆದ 21 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿಕೊಂಡು ಒಬ್ಬ ಏಕೋಪಾಧ್ಯಾಯರಾಗಿ ಈ ಕೆಲಸವನ್ನು ನಿರ್ವಹಿಸಬೇಕಂದ್ರೆ ನಿಮಗೆ ಒತ್ತಡ ಅನಿಸ್ತಾ? ಸರ್, ಒತ್ತಡ ಅನ್ನೋದು, ನಾನು ಸರ್ ಮನೆ ಬೆಳಿಗ್ಗೆ 8, ನಾನು ಶಾಲೆಗೆ ಪ್ರತಿ ದಿವಸ 8:45 ಶಾಲೆಯಲ್ಲಿ ಪ್ರತಿ ದಿವಸ ಹಾಜರಾಗ್ತೇನೆ ಸರ್. ಪ್ರತಿಯೊಂದು ಕೆಲಸಗಳನ್ನು ನಾನು ಒತ್ತಡ ಅಂತ ತಿಳ್ಕೊಂಡು ಕೆಲಸ ಮಾಡೋದಿಲ್ಲ ಸರ್. ಭಾಳ ಪ್ರೀತಿಯಿಂದ ಆ ಕೆಲಸವನ್ನು ಸ್ವೀಕರಿಸ್ತೇನೆ. ಏಕೋಪಾಧ್ಯಾಯನಾದ ಕಾರಣ ಒತ್ತಡ ಸಾಮಾನ್ಯವಾಗಿರಲೇಬೇಕು ಸರ್, ಒತ್ತಡ ಇರ್ತದೆ. ಆದರೂ ಸಹಿತ ನಾನು ಮನೆಗೆ ಪುನಃ ವಾಪಸ್ಸು ಎಷ್ಟು ಗಂಟೆ ತಲುಪ್ತೇನೆ ಅಂತ ನನಗೆ ಗೊತ್ತಿಲ್ಲ ಸರ್. ನಮ್ಮ ಮನೆಯವರಾಗಲಿ ಪ್ರಶ್ನೆ ಮಾಡೋದಾಗಲಿ ಇಲ್ಲ. ನಾನು ಶಾಲೆಗೋಸ್ಕರನೇ, ನಾ ಇರುವ ತನಕ ನಾನು ಈ ಶಾಲೆಗೋಸ್ಕರನೇ ನನ್ನ ಜೀವವನ್ನು ಮುಡುಪಾಗಿಡ್ತೇನೆ ಅಂತ ನಾನು ನಿಮ್ಮ ಮುಂದೆ ನಾನು ಪ್ರಸ್ತಾಪಿಸ್ತಾ ಇದ್ದೇನೆ ಸರ್. ನಮ್ಮ ಶಾಲೆಗೆ ಒಂದು ಒಳ್ಳೆಯ ಮುಖ್ಯೋಪಾಧ್ಯಾಯರು ಸಿಕ್ಕರೆ ಇಂಥ ಮಾಸ್ಟ್ರು 1000 ಯಾಕೆಂದರೆ ಬೆಳಿಗ್ಗೆ 8 ಬಂದರೆ ಎಷ್ಟು ಮನೆಯವರಾಗಿ ಶಾಲೆ ಅಷ್ಟು ಅವರ ಮನೆಯಿಂದ ಜಾಸ್ತಿ ಶಾಲೆಯನ್ನು ಪ್ರೀತಿ ಮಾಡ್ತಾರೆ. ಮತ್ತು ನನ್ನ ಆಡಳಿತ ಕಮಿಟಿಯವರು ನನಗೆ ಒಳ್ಳೆ ಸಪೋರ್ಟಾಗಿ ಕೊಡ್ತಾಯಿದ್ದಾರೆ. ಈಗ ನಮ್ಮ ಜೊತೆ ಅಂದರೆ ಈ ಒಂದು ಗುಣಡ್ಕದ ಶಾರದಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಆಡಳಿತ ಕಮಿಟಿಯಲ್ಲಿರುವಂಥವರುವ ಸದಸ್ಯರು ನಮ್ಮ ಜೊತೆ ಇದ್ದಾರೆ. ಉದ್ಯಮಿಗಳು ಆದಂಥ ನವಮಿ ಎಂಟರ್ಪ್ರೈಸ್ ಅಂತ ಮಾಲಕರಾದಂಥ ಚಕ್ರಪಾಣಿಯವರಿದ್ದಾರೆ. ಸೊ ಸರ್, ಈ ಒಂದು ಶಾಲೆಯ ಬಗ್ಗೆ ನೀವೇನು ಹೇಳ್ತೀರಾ ಅನ್ನೋದು? ಈಗ ನಾನು ಅದರ ಪ್ರಸ್ತುತ ಡೈರೆಕ್ಟರಾಗಿದ್ದೇನೆ. ಅದಲ್ಲದೆ ಭಾಳ ಹಿಂದೆ ಗುಣಗುಡ್ಡಪ್ಪವರು ಹುಟ್ಟುಹಾಕಿದಂಥ ಶಾಲೆಯನ್ನು, ಮತ್ತು ಅದಾದ ನಂತರ ಎಸ್ ಪಿ ಗುಸಪ್ಪಗೌಡರು, ಹಾಗೆ ಎಸ್ ಪಿ ದೇವದಾಸರು, ಹಾಗೆ ಈಗ ಎಸ್ ಪಿ ಲೋಕನಾಥರು, ಹಾಗೂ ಅದರ ಅಧ್ಯಕ್ಷರಾಗಿ ರಾಮಚಂದ್ರ ಮುಂದುವರಿಯುತ್ತಿದ್ದಾರೆ. ಹಾಗೂ ಈ ಬಡ ಒಂದು ಪ್ರದೇಶದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಈ ಬಡ ಮಕ್ಕಳಿಗೆ ಒಂದು ಇದು ವಿದ್ಯಾರ್ಜನೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರದಿಂದ ಯಾವುದೇ ಒಂದು ಮಾಸ್ಟ್ರಿಗೆ ಮಾತ್ರ ಅನುದಾನ ಬರ್ತದೆ, ಮಾಡದೆ ಉಳಿದ ಮಾಸ್ಟ್ರುಗಳಿಗೆಲ್ಲ ನಾವು ನಮ್ಮ ಕೈಯಿಂದ ಸ್ವಂತ ಹಾಕಿ ಅವರಿಗೆ ಸಂಬಳ ಕೊಡುವಂಥ ಒಂದು ಪರಿಸ್ಥಿತಿ ಇಲ್ಲಿದೆ. ಆದರೂ ಬಡ ಜನರ ಬಡ ವಿದ್ಯಾರ್ಥಿಗಳಿಗೆ ಒಂದು ಉಪಕಾರ ಆಗುವಂತಹ ದೃಷ್ಟಿಯಲ್ಲಿ ನಾವು ನಮ್ಮ ಕೈಯಲ್ಲಾದಂಥ ಸಹಾಯವನ್ನು ಮಾಡ್ತಾ ಇದ್ದೇವೆ. ಹಾಗೂ ನಾವು ಈಗ ಇದಕ್ಕೆ ಮುಂದೆ ಒಂದು ಸಮುದಾಯ ಭವನ ಕೂಡ ಕಟ್ಟಿದ್ದೇವೆ. ಹಾಗೂ ಈಗ ನಿನ್ನೆ ಮೊನ್ನೆ ಕೂಡ ಅದಕ್ಕೆ ನಾವು ಟೈಲ್ಸ್ ಹಾಕುವಂಥದ್ದು ಮತ್ತು ಅದೆಲ್ಲ ನಾವೆಲ್ಲರೂ ಸೇರಿ ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ಊರಿನ ಒಂದು ಅಭಿವೃದ್ಧಿಗಾಗಿ ಅದೊಂದು ಶಾಲೆಯು, ಆ ಒಂದು ಸಮುದಾಯ ಭವನ 4 ಜನರಿಗೆ ಏನಾದರೂ ಉಪಕಾರ, ಒಂದು ಮದುವೆ ಆಗಿದ್ದೇವೆ, ಏನಾದ್ರು ಸಮಾರಂಭಕ್ಕೆ ಉಪಕಾರ ಆಗಲಿ ಅಂತೇಳಿ ಒಂದು ದೃಷ್ಟಿಯಲ್ಲಿ ನಾವು ಅದನ್ನು ಮಾಡಿದ್ದೇವೆ. ಅದು 4 ಜನರಿಗೆ ಉಪಕಾರ ಆಗುವುದು ನಮ್ಮ ಒಂದು ಅಭಿಪ್ರಾಯ. ಆ ರೀತಿಯಲ್ಲಿ ಎಲ್ಲರೂ ಕೂಡ, ನಾನೊಬ್ಬನೇ ಅಂತಲ್ಲ, ಎಲ್ಲರೂ ಅವರವರ ಕೈಯಲ್ಲಿ ಆದಂಥ ಕಿಂಚಿತ್ ಧನ ಸಹಾಯವನ್ನು ಮಾಡಿದ್ದಾರೆ. ಅದು ನಮ್ಮ ಊರಿನ ಪ್ರಗತಿಗೆ ಅದೊಂದು ಶಾಲೆ, ನಮ್ಮ ನಾವೆಲ್ಲ ಕಲಿತಂಥ ಶಾಲೆ, ನಾವೆಲ್ಲ ಅಲ್ಲೇ ವಿದ್ಯಾರ್ಜನೆ ಮಾಡಿದ ತುಂಬ ತುಂಬ ದೊಡ್ಡ ದೊಡ್ಡ ಆಫೀಸರ್ಗಳು ಕೂಡ ಆ ಶಾಲೆಯಲ್ಲಿ ಕಲಿತವರು ಆಗಿದ್ದಾರೆ. ಇನ್ನು ಮುಂದೆಯೂ ಅದೊಂದು ವಿದ್ಯಾರ್ಜನೆ ಮಕ್ಕಳಿಗೆ ವಿದ್ಯಾರ್ಜನೆಯನ್ನು ಕೊಟ್ಟು ಆ ಶಾಲೆಯು ಉತ್ತಮ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ಹೊರಗೆ ತರಬೇಕು ಅಂತೇಳುವ ನಿಟ್ಟಿನಲ್ಲಿ ನಾವು ಈಗ ಕೆಲಸ ಮಾಡ್ತಿದ್ದೇವೆ. ಸುಮಾರು 70 ವರ್ಷಗಳ ಇತಿಹಾಸವಿರುವಂಥ ಈ ಒಂದು ಶಾಲೆ, ಈ ಶಾಲೆಯನ್ನು ಉಳಿಸಿಕೊಳ್ಬೇಕು, ಈ ಶಾಲೆಯನ್ನು ಮತ್ತಷ್ಟು ಬೆಳೆಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಶಾಲೆಯ ಆಡಳಿತ ಕಮಿಟಿಯವರು ಇರ್ಬೋದು, ಹಾಗೆ ಈ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಅಧ್ಯಾಪಕ ವೃಂದದವರು ಒಳ್ಳೆಯ ರೀತಿಯ ಒಂದು ಕೆಲಸವನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಹಲವಾರು ಸರ್ಕಾರಿ ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ, ಆದರೆ ಗೂನಡ್ಕದಲ್ಲಿರುವಂಥ ಈ ಶಾಲೆ ಮುಚ್ಚಬಾರ್ದು, ಈ ಶಾಲೆಯನ್ನು ಉಳಿಸಿಕೊಳ್ಬೇಕು. ಈ ಶಾಲೆಯಲ್ಲಿ ಭಾಳಷ್ಟು ಮಂದಿ ಕಲಿತಂಥ ವಿದ್ಯಾರ್ಥಿಗಳು ಇವತ್ತು ಭಾಳಷ್ಟು ದೊಡ್ಡ ದೊಡ್ಡ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಅವರ ಹೆಸರಲ್ಲಿ ಕೂಡ ಅವರನ್ನೆಲ್ಲರನ್ನು ಸೇರಿಸಿಕೊಂಡು, ಇವತ್ತು ಹಳೆ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು, ಊರವರನ್ನು ಸೇರಿಸಿಕೊಂಡು, ಆಡಳಿತ ಕಮಿಟಿಯವರು ಮತ್ತು ಇಲ್ಲಿಯ ಶಿಕ್ಷಕರು ಸೇರಿಕೊಂಡು ಈ ಶಾಲೆಯನ್ನು ಉಳಿಸಿಕೊಳ್ಳುವಂಥ ಒಂದು ಒಳ್ಳೆಯ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ. ತಾವು ನೋಡ್ತಾ ಇದ್ದೀರಿ, ಅವ್ರು ಹೇಳಿದ್ದನ್ನು ಕೂಡ ಕೇಳಿದ್ರಿ. ಅಂದರೆ ಒಂದು ಶಾಲೆಯ ದುರಸ್ತಿ ಕಾರ್ಯ ಮಾಡುವುದು ಅಂತೇಳಿದರೆ ಅಷ್ಟು ಸುಲಭ ಇಲ್ಲ. ಒಬ್ಬ ಶಿಕ್ಷಕನಿಗೆ ಅದಕ್ಕೆ ನಿಜವಾದಂಥ ಆಸಕ್ತಿ ಬೇಕು ಮತ್ತು ಮನಸ್ಸು ಬೇಕು. ಅಂಥ ಮನಸ್ಸು ಮತ್ತು ಆಸಕ್ತಿ ಇರುವಂಥ ಒಬ್ಬ ಶಿಕ್ಷಕ ಈ ಶಾಲೆಯನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರಿಗೆ ಒಳ್ಳೆಯ ರೀತಿಯ ಸಪೋರ್ಟನ್ನು ಕೊಡುವಂಥ ಈ ಊರಿನ ನಾಗರಿಕರಿರ್ಬೋದು, ಅಥವಾ ಅಲ್ಲಿಯ ಸಮಿತಿಯ ಆಡಳಿತ ಕಮಿಟಿಯವರು ಇರ್ಬೋದು, SGMC ಇರ್ಬೋದು, ಇವರೆಲ್ಲರ ಸಹಕಾರದಿಂದ ಈ ಶಾಲೆ ನಿಜವಾಗಲೂ ಇಷ್ಟೊಂದು ಸುಂದರವಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಯಾವುದೇ ಒಂದು ಶಾಲೆಯಲ್ಲಿ ಹೋಗಿ ನೋಡಿದರೆ ಈ ರೀತಿಯ ಒಂದು ಸಮುದಾಯದ ಒಂದು ಭವನಗಳು ಇರುವಂಥದ್ದು ಕೂಡ ಭಾಳಷ್ಟು ಕಡಿಮೆ. ಆದಾಯವನ್ನು ಪಡಿಬೇಕನ್ನುವಂಥ ನಿಟ್ಟಿನಲ್ಲಿ ಒಂದು ಸಮುದಾಯ ಭವನವನ್ನು ಕೂಡ ಊರವರಿಂದ ಸಂಗ್ರಹಿಸಿದಂಥ ಒಂದು ಹಣದಲ್ಲಿ ಅದನ್ನು ನಿರ್ಮಾಣ ಮಾಡಿದ್ದಾರೆ. ಎಲ್ಲ ವ್ಯವಸ್ಥೆಗಳಿರುವಂಥ ಈ ಶಾಲೆ ಇವತ್ತು 63 ಮಕ್ಕಳನ್ನು ಹೊಂದಿದೆ. ಇನ್ನಷ್ಟು ಮಕ್ಕಳನ್ನು ಇದಕ್ಕೆ ಸೇರ್ಪಡೆಗೊಳಿಸಬೇಕು ಅನ್ನುವಂಥ ಒಂದು ಇರಾದೆಯನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ. ಅವರೆಲ್ಲ ಕಾರ್ಯ ಯಶಸ್ಸಾಗಲಿ. ಇಂಥ ಶಾಲೆಗಳಲ್ಲಿ ಇಂಥ ಶಿಕ್ಷಕರು, ಇಂಥ ಆಡಳಿತ ಕಮಿಟಿಯವರು ಇದ್ದರೆ ಇಂಥ ಶಾಲೆಗಳು ಖಂಡಿತವಾಗಿ ಉಳಿತದೆ, ಬೆಳೀತದೆ ಅನ್ನುವಂಥದ್ದು ಕೂಡ ನಮ್ಮೆಲ್ಲರ ಅಪೇಕ್ಷೆ.